ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುವ ಪ್ರೇರಣಾ ಉತ್ಸವ ಸಮಾರಂಭವು ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಯುವ ನಾಯಕ ಬಸವಪ್ರಸಾದ್ ಜೊಲ್ಲೆ ಹೇಳಿದರು. ಪ್ರತಿ ವರ್ಷವೂ ಅದ್ದೂರಿಯಿಂದ ನಡೆಯುವ ಪ್ರೇರಣಾ ಉತ್ಸವ ಸಮಾರಂಭವು ಕೊರೋನಾ ಹಿನ್ನೆಲೆಯಲ್ಲಿ 9ನೇ ಪ್ರೇರಣಾ ಉತ್ಸವವನ್ನು ಸರಳವಾಗಿ ಆಚರಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಯುವ ನಾಯಕ ಬಸವಪ್ರಸಾದ್ ಜೊಲ್ಲೆ ಹೇಳಿದ್ದಾರೆ. ಎಕ್ಸಂಬಾ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಜೊಲ್ಲೆ ಉದ್ಯೋಗ ಸಮೂಹದಿಂದ ಆಯೋಜಿಸಲಾಗುತ್ತಿರುವ ಪ್ರೇರಣಾ ಉತ್ಸವದಲ್ಲಿ ಪ್ರತಿ ವರ್ಷವೂ ವಿವಿಧ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿತ್ತು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಕೇವಲ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರೇರಣಾ ಪುರಸ್ಕಾರ ವಿತರಣಾ ಸಮಾರಂಭವನ್ನು ಸರಳವಾಗಿ ಪ್ರೇರಣಾ ಪುರಸ್ಕಾರ ವಿಜೇತರ ಗ್ರಾಮಗಳಲ್ಲಿ ಆಚರಿಸಲಾಗುವುದು ಎಂದರು. ಪ್ರತಿ ವರ್ಷದಂತೆ ಈ ಸಲವೂ ಅಂಗವಿಕಲರಾಗಿ ಅಂಗವಿಕಲರಿಗೋಸ್ಕರ ಕಾರ್ಯ ಮಾಡಿದ ಸಾಧಕರಿಗೆ ಮುಖ್ಯ ಪ್ರೇರಣಾ ಪುರಸ್ಕಾರ, ಸಾಧಕರಿಗೆ 25,000 ನಗದು ಹಾಗೂ ನೆನಪಿನ ಕಾಣಿಕೆ ಹಾಗೂ ಪ್ರಮಾಣ ಪತ್ರದೊಂದಿಗೆ ಪ್ರೇರಣಾ ಪುರಸ್ಕಾರ ನೀಡಲಾಗುವುದು. ಅದರೊಂದಿಗೆ ಸಮಾಜ ಸೇವೆ, ಮಹಿಳಾ ಸಬಲೀಕರಣ, ಕ್ರೀಡೆ, ಶಿಕ್ಷಣ, ಕೃಷಿ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಪತ್ರಿಕಾ ರಂಗ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದ ಸಾಧಕರಿಗೆ 10,000 ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ನೀಡಿ ಅವರವರ ಗ್ರಾಮದಲ್ಲಿ ಪ್ರೇರಣಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಬಸವಪ್ರಸಾದ್ ಜೊಲ್ಲೆ ತಿಳಿಸಿದರು. ಪ್ರೇರಣಾ ಉತ್ಸವ ಒಂದು ದೊಡ್ಡ ಭವ್ಯ ಪ್ರಮಾಣದ ಒಂದು ಉತ್ಸವವನ್ನ ನಾವು ಅನಸಬನ ಜೊಲ್ಲೆ ಅವರು ಮತ್ತು ಶಶಕಲಾ ಜೊಲ್ಲೆಜಿ ಅವರ ಮಾರ್ಗದರ್ಶನ ಕೆಳಗಡೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ ಮತ್ತು ಬಹಳ ಒಂದು ಒಳ್ಳೆ ರೀತಿಯಿಂದ ಸ್ಪಂದನೆ ನಮಗೆ ಪ್ರತಿ ವರ್ಷ ಸಿಗ್ತಾ ಇತ್ತು. ನೀವು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಹೆಂಗೆ ಆಳ್ವಾಸದಲ್ಲಿ ನುಡಿಸಿರಿ ಈ ಒಂದು ಉತ್ಸವ ಪ್ರಸಿದ್ಧ ಇದೆ. ಆ ರೀತಿ ಈ ಭಾಗದಲ್ಲಿ ನಮ್ಮ ಪ್ರೇರಣಾ ಉತ್ಸವನು ಕೂಡ ಆ ರೀತಿ ಒಂದು ಪ್ರಸಿದ್ಧತೆಯನ್ನು ಪಡ್ಕೊಂಡಿತ್ತು. ಪ್ರತಿ ವರ್ಷ ನಾವು ಸುಮಾರು ಬೇರೆ ಬೇರೆ ಥರದ ಒಂದು ಸ್ಪರ್ಧೆಗಳಿರ್ಬೋದು ಮತ್ತು ಸಾಯಂಕಾಲ ನಮ್ಮ ಜೊಲ್ಲೆ ಎಜುಕೇಷನ್ ಸೊಸೈಟಿ ಎಲ್ಲ ಸಂಸ್ಥೆಗಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವು. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಒಂದು ಉದ್ದೇಶ ಏನಿತ್ತಂದರೆ, ಇವತ್ತು ಜ್ಯೋತಿಪ್ರಸಾದ್ ಜೊಲ್ಲೆಜಿ ಅವರೊಂದು ವಿಶೇಷ ಮಗು ಇದ್ರೂ ಕೂಡ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಅದಕ್ಕೆ ಆ ಸಾಧನೆಗಳನ್ನು ನೋಡಿ ಸಮಾಜದಲ್ಲಿ ಇರತಕ್ಕಂಥ ನಮ್ಮ ನೊಂದವರು ಇರ್ಬೋದು ಬೆಂದವರು ಇರ್ಬೋದು ಅವ್ರಿಗೊಂದು ಪ್ರೋತ್ಸಾಹನೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಪ್ರೇರಣಾ ಉತ್ಸವವನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಹೋದ ವರ್ಷವೂ ಕೂಡ ಪ್ರವಾಹ ಇರೋದ್ರಿಂದ ನಾವು 6 ದಿನಗಳ ಕಾಲ ಒಂದು ಪ್ರೇರಣಾ ಉತ್ಸವ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬರೀ 3 ದಿನಗಳ ಕಾಲ ಒಂದು ಪ್ರೇರಣಾ ಉತ್ಸವ ಮಾಡಿ ಮುಕ್ತಾಯವನ್ನು ಮಾಡಿದ್ವಿ. ಈ ಬಾರಿನೂ ಕೂಡ ಕೊರೋನಾ ಮಹಾಮಾರಿ ಇರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಸ್ಪರ್ಧೆಗಳು ಮಾಡಬಾರ್ದು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಆದರೆ ಇವತ್ತು ಸಮಾಜದಲ್ಲಿ ಇರತಕ್ಕಂಥ ಏನು ಸಾಧಕರಿದ್ದಾರೆ ಅವ್ರನ್ನ ನಾವು ಗುರುತಿಸಿ ಅವ್ರ ಪ್ರೇರಣಾ ಪುರಸ್ಕಾರ ಅಷ್ಟೇ ಒಂದು ಕೊಡೋ ಒಂದು ಕಾರ್ಯಕ್ರಮವನ್ನು ಮಾಡಬೇಕನ್ನೋ ಒಂದು ನಿರ್ಧಾರವನ್ನು ಈ ಬಾರಿ ನಾವು ತಗೊಂಡಿದ್ದೀವಿ. ಅದಕ್ಕೆ ಮುಖ್ಯವಾಗಿ ಈ ಬಾರಿ ಯಾವುದೇ ಆದಂಥ ಒಂದು ಪ್ರೇರಣಾ ಉತ್ಸವದ ಕಾರ್ಯಕ್ರಮ ಆಗೋದಿಲ್ಲ, ಆದರೆ ಓನ್ಲಿ ನಮ್ಮ ಪ್ರೇರಣಾ ಪುರಸ್ಕಾರಗಳ ಒಂದು ಡಿಸ್ಟ್ರಿಬ್ಯೂಷನನ್ನು ನಾವು ಮಾಡ್ತೀವಿ. ಅದಕ್ಕೆ ಪ್ರೇರಣಾ ಪುರಸ್ಕಾರ ನಾವು 10 ಪುರಸ್ಕಾರಗಳನ್ನು ಈಗಾಗಲೇ ನಾವು ಆಯ್ಕೆ ಮಾಡಿದ್ದೀವಿ. ಮೊದಲನೇದು ಯಾವುದಂದ್ರೆ ಅಂಗವಿಕಲರಾಗಿ ಅಂಗವಿಕಲರಿಗೋಸ್ಕರ ಯಾರು ಕಾರ್ಯ ಮಾಡ್ತಾ ಇದ್ದಾರೆ ಅಥವಾ ಈ ಒಂದು ಕ್ಷೇತ್ರದಲ್ಲಿ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಸುಮಾರು 25,000 ಒಂದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ. ಇದು ಮುಖ್ಯವಾದಂಥ ಪ್ರೇರಣಾ ಪುರಸ್ಕಾರ. ಇದಾದ ನಂತರ ಇನ್ನುಳಿದು 9 ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಹೋದ ವರ್ಷ ಬರೀ 8 ಕ್ಷೇತ್ರಗಳಿತ್ತು, ಈ ಬಾರಿ ಇನ್ನೊಂದು ಎಡಿಷನನ್ನು ಮಾಡಿದ್ದೀವಿ. ಕೊರೋನಾ ವಾರಿಯರ್ ಅನ್ನೋ ಒಂದು ಇನ್ನೊಂದು ಕ್ಷೇತ್ರವನ್ನು ಆ್ಯಡ್ ಮಾಡಿ ಕೊರೋನಾ ಈ ಸಂದರ್ಭದಲ್ಲಿ ಯಾರು ಜನರು ಸಹಾಯ ಮಾಡಿದ್ದಾರೆ ಅದರಲ್ಲಿ ಡಾಕ್ಟರ್ಸು ಇರ್ಬೋದು ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳಿರ್ಬೋದು ಕೊರೋನಾಗೋಸ್ಕರ ಯಾರು ಒಂದು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೋಸ್ಕರ ಕೊರೋನಾ ವಾರಿಯರ್ಸ್ ಪುರಸ್ಕಾರನೂ ಕೂಡ ನಾವು ಕೊಡ್ತಾ ಇದ್ದೀವಿ. ಇದು ಬಿಟ್ಟು ಇನ್ನುಳಿದ 8 ಕ್ಷೇತ್ರ ಯಾವುದಂದ್ರೆ, ಮೊದಲನೇದು ಸಮಾಜ ಸೇವೆ, ಎರಡನೇದು ಮಹಿಳಾ ಸಬಲೀಕರಣ, ಅದಾದ ನಂತರ ಕ್ರೀಡೆ, ಶಿಕ್ಷಣ, ಕೃಷಿ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಯುವ ಸಬಲೀಕರಣ. ಈ ಥರ ಈ ಎಲ್ಲ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಇವರನ್ನು ಗುರುತಿಸಿಕೊಂಡು ಅವ್ರಿಗೆ ಬಹುಮಾನ ಕೊಡೋ ಒಂದು ಅಥವಾ ನೆನಪಿನ ಕಾಣಿಕೆ ಮತ್ತು ಈ ಪುರಸ್ಕಾರ ಕೊಡುವ ನಿರ್ಧಾರವನ್ನು ತಗೊಂಡಿದ್ದೀವಿ. ಮತ್ತು ಇನ್ನೊಂದೇನೆಂದರೆ, ಮುಖ್ಯ ಪ್ರೇರಣಾ ಪುರಸ್ಕಾರ ಯಾರು ಕೊಡೋರಿದ್ದೀವಿ ಅವರು ಇಡೀ ಕರ್ನಾಟಕದಲ್ಲಿ ಎಲ್ಲಿಂದನೂ ಕೂಡ ಇರ್ಬೋದು, ಆದರೆ ಇನ್ನುಳಿದ ಕ್ಷೇತ್ರದಲ್ಲಿ ನಾವೇನು ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ ಅವರು ನಮ್ಮ ಈ ಒಂದು ಚಿಕ್ಕೋಡಿ ಜಿಲ್ಲಾ ಏನು ಅಂತೀವಿ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ, ಈ ಒಂದು ಹದ್ದದಲ್ಲಿ ಬರ್ತಕ್ಕಂಥ ಜನರಿಗೆ ಮಾತ್ರ ಈ ಒಂದು ಉಳಿದ 9 ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಜನರಿಗೆ ಈ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಹದ್ದದಲ್ಲಿ ಬರ್ತಕ್ಕಂಥ ಜನರಿಗೆ ಮಾತ್ರ ಕೊಡಬೇಕನ್ನೋ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಮತ್ತು ಈ ಪುರಸ್ಕಾರನೂ ಕೂಡ ನಾವು ಹೆಂಗೆ ಕೊಡೋರಿದ್ದೀವಿ ಅಂದರೆ, ಈ ಬಾರಿ ಇಲ್ಲಿ ಕಾರ್ಯಕ್ರಮ ಮಾಡಿ ನಾವು ಕೊಡೋದಿಲ್ಲ, ಆದರೆ 28 ತಾರೀಕಿಂದ ಹಿಡ್ಕೊಂಡು ಸುಮಾರು ಒಂದು ವಾರ ನಾನು, ಜ್ಯೋತಿಪ್ರಸಾದ್ ಜೊಲ್ಲೆಜಿ ಅವರು ಮತ್ತು ಇನ್ನುಳಿದ ನಮ್ಮ ಡೈರೆಕ್ಟರ್ಸ್ ನಾವೇ ಒಂದು ಟೂರ್ ಪ್ರೋಗ್ರಾಮನ್ನು ಹಾಕಿ
ಅವರ ಗ್ರಾಮಕ್ಕೆ ಹೋಗಿ ಅಲ್ಲೇ ಒಂದು ಸಣ್ಣ ಪ್ರಮಾಣದ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಸತ್ಕಾರ ಮಾಡೋ ಒಂದು ನಿರ್ಧಾರವನ್ನ ನಾವು ಈಗಾಗಲೇ ತಗೊಂಡಿದ್ದೀವಿ ಬಿರೇಶ್ವರ ಸಂಸ್ಥೆ ಹತ್ತಿರದ ಬಿರೇಶ್ವರ ಸಂಸ್ಥೆದಲ್ಲೂ ಕೂಡ ಅವರು ಒಂದು ಡೀಟೇಲ್ಡ್ ರಿಪೋರ್ಟ್ ಅನ್ನು ಕೊಡಬಹುದು ಮತ್ತೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನ 25 ತಾರೀಕಿಗೆ ಕೊನೆಯ ದಿನವನ್ನು ಮಾಡಿದೀವಿ ಮತ್ತೆ ಅದನ್ನೆಲ್ಲ ಸ್ಕ್ರೂಟನಿ ಮಾಡಿ ನಾವು 28 ತಾರೀಕಿನಿಂದ ಈ ಪುರಸ್ಕಾರವನ್ನು ಕೊಡೋ ಒಂದು ಒಂದು ಪ್ರೊಸೀಜರ್ ಅನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಈ ರೀತಿ ಆದಂತ ಒಂದು ಪ್ರೇರಣಾ ಉತ್ಸವ ಈ ಬಾರಿ ಮಾಡೋ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಜ್ಯೋತಿಪ್ರಸಾದ್ ಜೊಲ್ಲೆ ಕಲ್ಲಪ್ಪನ ಜಾದವ್ ಚಂದ್ರಕಾಂತ್ ಕೋತ್ ಲಕ್ಷ್ಮಣ್ ಕಬಾಳೆ ಉಪಸ್ಥಿತರಿದ್ದರು